ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಾರವಾದ ಟ್ರಿಬ್ಯೂಟ್ಸ್. ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಖ್ಯಾತ ಚಿತ್ರಕಾರ ಕುಂಚಬ್ರಹ್ಮ ಬಿ ಕೆ ಶ್ರೀನಿವಾಸ್ ವರ್ಮ ಅವರೊಂದಿಗೆ ನಡೆಸಿಕೊಡುವ ಕಾವ್ಯ ಚಿತ್ರ ಎಂಬ ಅನನ್ಯ ಕಲಾ ಪ್ರದರ್ಶನ ಇವರ ಪ್ರತಿಭಾ ವಿಲಾಸದ ಮತ್ತೊಂದು ರತ್ನ ಕಿರೀಟ. ಕಾವ್ಯ ಮತ್ತು ಚಿತ್ರದ ಜುಗಲ್ಬಂದಿಯಾದ ಈ ವಿಶಿಷ್ಟ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದ ಇನ್ನಿತರ ಭಾಗಗಳಲ್ಲೂ ನಡೆದು ಅಪಾರ ಜನಸಮೂಹವನ್ನು ಆಕರ್ಷಿಸಿವೆ. 1997ರಲ್ಲಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಸತತವಾಗಿ 24 ಗಂಟೆಗಳ ಕಾಲ ನಡೆದ ನಿರಂತರ ಕಾವ್ಯ ಚಿತ್ರ ಒಂದು ದಾಖಲೆಯ ಕಾರ್ಯಕ್ರಮ. ಸಹಸ್ರಾರು ಜನರು ವೀಕ್ಷಿಸಿದ ಈ ಅದ್ಭುತಪೂರ್ವ ಕಲಾ ಸಮಾರಾಧನೆಯಲ್ಲಿ ಗಣೇಶ್ ಅವರ 181 ಕವನಗಳು ಸಹೃದಯರಿಗೆ ಕಾವ್ಯಾನಂದದ ರಸದೌತಣವನ್ನು ಉಣಬಡಿಸಿತು. ಅಮೆರಿಕೆಯ ಹೂಸ್ಟನ್ನಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕಾವ್ಯ ಚಿತ್ರ ಪ್ರದರ್ಶಿತವಾಗಿ ತನ್ನ ಕಂಪನ್ನು ಸಾಗರದಾಚೆಯು ಪಸರಿಸಿತು. ಈ ಸಂದರ್ಭದಲ್ಲಿ ಅಮೆರಿಕೆಯ ಸುಮಾರು 20 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ಜರುಗಿ ಕಲಾ ರಸಿಕರನ್ನು ಸಮ್ಮೋಹಗೊಳಿಸಿತು. ಇಂಗ್ಲೆಂಡಿನಲ್ಲೂ ಈ ಕಲಾ ಸೌರಭ ಬಿತ್ತರಗೊಂಡಿದೆ. ಗಣೇಶ್ ಅವರು ರಚಿಸಿರುವ ಗಣಪತಿ ಸುಪ್ರಭಾತ, ಶ್ರೀ ಕೃಷ್ಣ ಸುಪ್ರಭಾತ ಮತ್ತು ದೇವಿ ಸುಪ್ರಭಾತಗಳು ಧ್ವನಿ ಸುರುಳಿಗಳಾಗಿ ನಾಡಿನ ಅಸಂಖ್ಯ ಮನೆಗಳಲ್ಲಿ ನಿತ್ಯ ಶ್ರಾವ್ಯವಾಗಿವೆ. ಇವರು ವ್ಯಾಖ್ಯಾನ ನೀಡಿರುವ ಸೌಂದರ್ಯ ಲಹರಿ, ಹರಿಶ್ಚಂದ್ರ ಕಾವ್ಯ, ಮಂಕುತಿಮ್ಮನ ಕಗ್ಗ, ಸುಭಾಷಿತಗಳ ಧ್ವನಿ ಸುರುಳಿಗಳು ಅಪಾರ ಜನಸಮೂಹದ ಆಧರಣೆಗೆ ಪಾತ್ರವಾಗಿವೆ. ಇವರ ರಚನೆಯ ತಿಲ್ಲಾನ ಪದಗಳು ಕೃತಿಗಳು ಕ್ಯಾಸೆಟ್ಗಳಾಗಿ ಜನಪ್ರಿಯವಾಗಿವೆ. ಅಷ್ಟನಾಯಿಕೆಯರನ್ನು ವಸ್ತುವನ್ನಾಗಿಟ್ಟುಕೊಂಡು ಇವರು ಸೃಷ್ಟಿಸಿರುವ ಭಾಮಿನಿ ಎಂಬ ವಿನೂತನ ಪ್ರಯೋಗವು ಯಕ್ಷಗಾನ ಪ್ರಪಂಚದಲ್ಲಿ ಉಜ್ವಲವಾಗಿ ರಾರಾಜಿಸುತ್ತಿವೆ. ಕೆಲವು ಯಕ್ಷಗಾನ ಪ್ರಸಂಗಗಳಲ್ಲಿ ಗಣೇಶ್ ಅವರು ವೇಷ ಕಟ್ಟಿದ್ದಾರೆ, ನಾಟಕಗಳಲ್ಲಿ ಪಾತ್ರ ತೊಟ್ಟಿದ್ದಾರೆ. ಗಣೇಶ್ ಅವರು ಬೆಂಗಳೂರಿನ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸಿದವರು. ತರುವಾಯ ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಖೆಯಲ್ಲಿ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು. ಪ್ರಸ್ತುತ ಬೆಂಗಳೂರಿನ ಜೈನ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೈಮಿಷ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರಾಗಿ, ಅಭಿಜ್ಞಾನ ಪ್ರಕಾಶನ ಸಂಸ್ಥೆಯ ಗೌರವ ಪ್ರಧಾನ ಸಂಪಾದಕರಾಗಿ, ಮಾರ್ಗದರ್ಶಕರಾಗಿ, ಸಂಶೋಧನಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗಣೇಶ್ ಅವರ ಸಹಜ ಪಾಂಡಿತ್ಯ, ಪ್ರತಿಭೆ, ಸರಳ ಸಜ್ಜನಿಕೆಗಳು ಅಪಾರ ಸಂಖ್ಯೆಯ ಅಭಿಮಾನಿ ಸಮೂಹವನ್ನೇ ಅವರಿಗೆ ದಕ್ಕಿಸಿಕೊಟ್ಟಿದೆ. ಇವರ ಸಿದ್ಧಿ ಸಾಧನೆಗಳನ್ನು ಗುರುತಿಸಿರುವ ಅನೇಕ ಸಂಘ ಸಂಸ್ಥೆಗಳು ಬಿರುದು ಸಮ್ಮಾನಗಳಿಂದ ಸತ್ಕರಿಸಿವೆ. ಪುರುಷ ಸರಸ್ವತಿ, ಅವಿಳಂಬ ಸರಸ್ವತಿ, ಕಾವ್ಯ ಕಂಠ ಮುಂತಾದ ಸಾರ್ಥಕ ಅಭಿಧಾನಗಳು ಇವರನ್ನು ಅಲಂಕರಿಸಿವೆ. ಸಂಸ್ಕೃತ ಶತಾವಧಾನ ಮತ್ತು ಕಾವ್ಯ ರಚನೆಗಾಗಿ 1992ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯಿಂದಲೂ ಇವರನ್ನು ಗೌರವಿಸಲಾಗಿದೆ. ಬಹುಶ್ರುತ ವಿದ್ವಾಂಸರು, ಅತ್ಯದ್ಭುತ ಶಕ್ತಿಯ ಅವಧಾನಿಗಳು, ವಿದ್ವತ್ ಕವಿಗಳು, ನಿರರ್ಗಳ ವಾಗ್ಮಿಗಳು, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ದಿಟವಾಗಿ ಸಾರಸ್ವತ ಲೋಕದ ವಿಸ್ಮಯ ಮೂರ್ತಿ, ನಾಡಿನ ಅಮೂಲ್ಯ ಆಸ್ತಿ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ದಿಟವಾಗಿಯೂ ಸರಸ್ವತಿ ಪುತ್ರರೇ ಹೌದು. ಅವಧಾನದ ಒಂದು ಮುಖ್ಯವಾದ ಒಂದು ನನಗೆ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಕೊಟ್ಟಂತದ್ದು ಹೇಳ್ತೀನಿ. ನಾವು ಲೋಕವನ್ನು ಹೀಗೆ ಒಂದೇ ಡೈರೆಕ್ಷನ್ ಅಲ್ಲಿ ನೋಡ್ತೀವಿ, ಏಕಮುಖವಾಗಿ. ಅದಕ್ಕೆ ಮತ್ತೂ ಒಂದು ಮುಖ ಇದೆ ಎನ್ನುವಂತೆ, ಬೇರೊಂದು ಪಾಸಿಬಿಲಿಟಿ ಇದೆ ಅಂತ ನೋಡುವುದು ಒಂದು ಆತ್ಮಶಿಕ್ಷಣ. ಮತ್ತೆ ಎಂತ ಕಸ ಅನ್ನುವುದು ಬಂದರೂ ಅದನ್ನು ರಸ ಮಾಡಬಲ್ಲೆ ಅಂತ. ಅಂದ್ರೆ ಲೋಕದಲ್ಲಿ ಅಪ್ರಯೋಜಕವಾದದ್ದು ಯಾವುದೂ ಇಲ್ಲ. ನಾಸ್ತಿ ಮೂಲ ಮನೌಷಧಂ, ಔಷಧವಲ್ಲದ ಬೇರಿಲ್ಲ. ನಾಸ್ತಿ ಅಪ್ರಯೋಜಕ ಪುರುಷ, ಪ್ರಯೋಜಕನಲ್ಲದ ವ್ಯಕ್ತಿ ಇಲ್ಲ. ಅಮಂತ್ರ ಅಕ್ಷರಂ ನಾಸ್ತಿ, ಮಂತ್ರವಲ್ಲದಂತಹ ಅಕ್ಷರ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಯಾವುದನ್ನೂ ಹಾಗೆ ಪರಿಣಮಿಸಬೇಕು, ಸರಿಯಾಗಿ ಮಾಡಬೇಕು ಅನ್ನುವ ಭಾವ ನಮಗೆ ಬಂದರೆ ನಮಗೆ ದೊಡ್ಡ ಆತ್ಮ ಸಂಸ್ಕಾರ. ಅವಧಾನಕ್ಕೆ ಇರುವಂತಹ ದೊಡ್ಡ ಪ್ರಯೋಜನ ಅದು. ಇದೆಲ್ಲ ಲೋಕಕ್ಕೆ ಗೊತ್ತಿರೋಲ್ಲ, ಬರೀ ವಂಡರ್ ಮಾತ್ರ, ಬೇರೆ ಬೇರೆ ಸ್ತರದಲ್ಲಿರ್ತಾರೆ. ಹೀಗೆ ಈ ತರದ ಅಂಶಗಳನ್ನೆಲ್ಲ ಸೇರಿಸ್ಕೊಳ್ಳೋದು. ಇಷ್ಟು ಮಾಡೋದೇನು, ಚಿತ್ತ ವಿಕ್ಷೇಪ ಇದ್ದಾಗ ಮಾಡಬೇಕು. ತರಳೆ ಪ್ರಶ್ನೆ ಹಾಕುವಾಗ, ಗಂಟೆ ನುಡಿಸುವಾಗ, ಬೆನ್ನ ಮೇಲೆ ಹೂವನ್ನು ಎಸೆಯುವಾಗ ಎಲ್ಲ ಎಣಿಸಿಕೊಂಡು ಹೇಗೆ ಹೇಳ್ತೀರಿ? ಐ ಮೀನ್ ಲೈಕ್ ಅಪ್ರಸ್ತುತ ಪ್ರಸಂಗಿ ಅಂತೂ ಏನ್ ಪ್ರಶ್ನೆಯನ್ನು ಬೇಕಾದ್ರೂ ಅದ ಕೇಳಬಹುದು, ನೀವು ಉತ್ತರ ಕೊಡಬೇಕು ಅನ್ನುವಂಥದ್ದು.
ಬಹಳ ಕಷ್ಟ ಅನಿಸುತ್ತೆ. ಆದರೂ ಕೂಡ ಈ ಅಷ್ಟಾವಧಾನದ ಒಂದು ಕಾನ್ಸೆಪ್ಟ್, ಈಗ ನಾವೇನು ಹೇಳ್ತೀವಿ ನಮಗೆ ಇದೆಲ್ಲ ಗೊತ್ತಿದೆ, ಆದರೂ ಕೂಡ ನೀವು ವಿವರಿಸಿದ ಚೆನ್ನಾಗಿರುತ್ತೆ. ನಿಷೇಧಾಕ್ಷರಿ, ಸಮಸ್ಯಾಪೂರ್ಣ, ದತ್ತಪದಿ, ಚಿತ್ರಕವಿತೆ, ಆಶುಕವಿತ್ವ, ಕಾವ್ಯವಾಚನ, ಅಪ್ರಸ್ತುತ ಪ್ರಸಂಗ, ಘಂಟಾಗಣನ, ಏನಿದು, ಯಾರು ಈ ಪ್ರಚ್ಛಕರು ಅಂತಂದರೆ ಯಾರು? ಒಳ್ಳೇದು ಹೇಳೋಣ. ಪ್ರಶ್ನೆ ಮಾಡುವವರು ಪ್ರಚ್ಛಕರು. ಓಕೆ. ಅವಧಾನಿಗೆ ಪೂರ್ವ ಸಿದ್ಧತೆ ಇಲ್ಲ. ಪೂರ್ವ ಸಿದ್ಧತೆಯೇ ಇಲ್ಲ? ಅಪೂರ್ವ ಸಿದ್ಧತೆ. ಓಕೆ. ಆತನಿಗೆ ಸಿಲೆಬಸ್ ಅಂತ ಇಲ್ಲ. ಮಾರ್ಬಲ್ ಟು ಮೆಟಫಿಸಿಕ್ಸ್, ಯಾವ ವಿಷಯದ ಮೇಲೆ ಬೇಕಾದರೂ ಪದ್ಯ ಕೇಳಬಹುದು. ಮತ್ತೆ ಪೃಚ್ಛಕರು, ನಾನು ಮಾಡಿಕೊಂಡ ನಿಯಮ, ನಮ್ಮ ಒಂದು ಮಿತಿಗಳನ್ನ ಕಲೆ ಮೇಲೆ ಹೇರಬಾರ್ದು. ನನ್ನ ಶಕ್ತಿ, ನನ್ನ ಶಕ್ತಿ ಇಷ್ಟು ಅಂತ ಹೇಳಬೇಕು ಹೊರತು ಈ ಕಲೆಯಲ್ಲೇ ಇದು ಸಾಧ್ಯ ಇಲ್ಲ, ನೀವು ಬಾಯಿ ಮುಚ್ಚಿಕೊಳ್ಳಿ ಅಂತ ಹೇಳುವುದೆಲ್ಲ ದೌರ್ಜನ್ಯ ಆಗುತ್ತೆ. ಇನ್ನೊಬ್ಬ ಮಾಡಿ ತೋರಿಸ್ಬೋದು. ಹಾಗಾಗಿ ಅವಧಾನಿಗೆ ನಮ್ರತೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಧಾರಾಕಾರವಾಗಿ ಪದ್ಯ ಹೇಳೋ ಧಾರಾಶಕ್ತಿ, ಬ್ರಹ್ಮ ಹೇಳಿದ್ನೆಲ್ಲ ಜ್ಞಾಪಕ ಇಡುವ ಸ್ಥಿತಿ ಸ್ಥಾಪಕ ಶಕ್ತಿ, ಪರಿಪಾಲನ ಶಕ್ತಿ ವಿಷ್ಣು. ಮತ್ತೆ ಯಾವುದನ್ನು ಎದುರಿಸಿ ನಿಲ್ಲಬಲ್ಲೆ ಅಂತ, ಪ್ರಳಯದಲ್ಲಿಯೂ ಲಯವಾಗದೆ ನಿಲ್ಲಬಲ್ಲ ಮಹಾದೇವ ಶಕ್ತಿ. ಅದು ಧೈರ್ಯ ಬೇಕು, ಧಾರ ಧಾರಣ ಧೈರ್ಯ, ಈ ಧತ್ರಯ ಅವಧಾನಿಗೆ ಬೇಕು. ಇದು ಬಿಟ್ಟಿನ್ನೇನು ಇಲ್ಲ. ಆಮೇಲೆ ಅವನು ಪ್ರಶ್ನೆಗಳನ್ನು ಕೇಳತಕ್ಕಂತಹ ವ್ಯಕ್ತಿಗಳಿಂದ ಪ್ರಶ್ನೆಗಳನ್ನು ಮೊದಲನೇ ಸುತ್ತಲು ಪಡ್ಕೊಳ್ತಾನೆ. ನಿಷೇಧಾಕ್ಷರ ಅಂದ್ರೆ ಪ್ರತಿ ಹೆಜ್ಜೆಗೂ ತಡೆ ಒಡ್ಡುವಂತಹ ಒಂದು ಸವಾಲು, ಒಂದು ವಿಷಯವನ್ನು ಕೊಡ್ತಾನೆ. ಉದಾಹರಣೆಗೆ, ವಿನಾಯಕ ಸ್ತುತಿ ಮಾಡಿ ವಾ ಅನ್ನುವ ಅಕ್ಷರ ಮೊದಲು ಬರಬಾರದು ಅಂತ. ನಾನು ಆಗ ನಾನು ಅವಧಾನ ಯೋಚನೆ ಮಾಡಿ ಗ ಅಂತ ಹೇಳ್ತಾನೆ, ಗಣೇಶ ಅಂತ ಹೇಳ್ಬೋದು ಅಂತ ನಕಾರ ನಿಷೇಧ ಮಾಡ್ತಾನೆ. ನಕಾರವೂ ನಿಷೇಧವಾಗುತ್ತೆ. ಪೃಚ್ಛಕ ಇದನ್ನು ಫಾಲೋ ಮಾಡಬಲ್ಲಷ್ಟು ತಿಳುವಳಿಕೆ ಇರದು ಅವರು ಕೂಡ ಬಹಳ ಪಂಡಿತ ಆಗ್ಬೇಕು, ಪಂಡಿತ ಆಗ್ಬೇಕು ಅನ್ನುವಂಥದ್ದು. ಆಮೇಲೆ ನಾ ಬೇಡ ಅಂದ್ರೆ ಇವನು ಜ ಹೇಳ್ತಾನೆ, ಗಜಾನನ ಹೇಳೋಣ. ಆಗ ಗಜ ಅಂತ ಹೇಳಿದ್ದೀರಾ ನೀವು, ಗಜಮುಖ ಹೇಳ್ಬೋದು, ಮಕಾರ ನಿಷೇಧ ಅಂತಾನೆ ಪೃಚ್ಛಕ. ವಾ ಅಂತ ಹೇಳ್ತಾನೆ, ಗಜವದನ ಹೇಳ್ಬೋದು, ದಕಾರ ಬೇಡ ಅಂತಾನೆ. ಅವ್ಯುತ್ಪನ್ನ ಅವಧಾನಿ ಆದರೆ ಇಲ್ಲಿಗೆ ತತ್ತರಿಸ್ತಾನೆ. ವ್ಯುತ್ಪನ್ನ ಆದರೆ ಮುಖಕ್ಕೆ ಅನೇಕ ಪರ್ಯಾಯ ಶಬ್ದಗಳಲ್ಲಿ ಒಂದು ವಕ್ತ್ರ, ಕ್ತ್ರ ಅಂತಾನೆ, ವಕ್ತ್ರ ಹೀಗೆ ಬರುತ್ತೆ. ನಾನು ಒಮ್ಮೆ ಅಲ್ಲ ಹಲವು ಬಾರಿ, ಒಂದೊಂದು ಅಕ್ಷರ ನಿಷೇಧ ಅಲ್ಲ, ಎರಡೆರಡು ಅಕ್ಷರ ನಿಷೇಧ ಹೀಗೆ ಮಾಡಿದೆ. ಶೃಂಗೇರಿಯ ಶ್ರೀಗಳೊಮ್ಮೆ ನೀವೇನು ವಿಶೇಷ ಮಾಡಬಲ್ಲರಿ ಅಂದರೆ ಏನು ಹೇಳಿ ನೀವು ಅಂತಂದೆ. ಇಲ್ಲಿ ಹಿಂದೊಬ್ಬರು 80 ವರ್ಷಕ್ಕೆ ಮುಂಚೆ ಒಬ್ಬರು ಪಿಸುಪಾಟಿ ಚಿದಂಬರ ಶಾಸ್ತ್ರಿ ಅಂತ ಅವಧಾನಿಗಳು ಬಂದಿದ್ರು. ಒಂದು ಬಾರಿ ಈ 5-5 ಅಕ್ಷರ ನಿಷೇಧ ಮಾಡಿದ್ರು, ದಾಟಿಕೊಂಡು ಹೋಗ್ತಾ ಇದ್ರು. ಕಾ ಬೇಡ, ನಾ ಬೇಡ, ದಾ ಬೇಡ ಅಂತ ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರ ಅಂತ. 25 ಅಕ್ಷರ ನಿಷೇಧ ಮಾಡಿ ಅಂತ ಹೇಳಿದ್ರು. 25 ಅಕ್ಷರಗಳನ್ನು ನಿಷೇಧ ಮಾಡಿಕೊಂಡು ಹೋಗುವಂಥದ್ದು. ಪದ್ಯ ರಚನೆ ಮಾಡಬಹುದು, ಮಾಡಬಹುದು, ಅದು ವಿಷಯ ಕೊಟ್ಟ ಮೇಲೂ ಕೂಡ ಮಾಡಬಹುದು. ಅದಕ್ಕೆ ವ್ಯುತ್ಪತ್ತಿ, ಪದ ಸಂಪತ್ತಿ ಬೇಕು. ಸಂಸ್ಕೃತದಲ್ಲಿ ಅನಂತ ಕೋಟಿ ಶಬ್ದಗಳಿವೆ, ಬಿಡಿ ಬಿಡಿ ಶಬ್ದಗಳೇ 5,000,000 ಕೋಟಿ ಶಬ್ದಗಳಿಗೂ ಜಾಸ್ತಿ ಇದೆ. 5,000,000 ಕೋಟಿ ಶಬ್ದ. ಒಂದು ಉದಾಹರಣೆ ಕೊಡಿ. ಈಗ ನೋಡಿ, ಸಮುದ್ರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸುಮಾರು 500 ಶಬ್ದ ಇದೆ. ನೀರಿಗೆ 125 ಹೆಚ್ಚು, 130 ಶಬ್ದಗಳಿವೆ. ಮತ್ತೆ ಅವಕ್ಕೆ ಆಕರ, ಆಶಯ, ಧಿ ಅಂತೆಲ್ಲ ಪ್ರತ್ಯಯಗಳು ಸೇರಿಸ್ಬಿಟ್ರೆ ಸೇರಿ ಸಮುದ್ರಕ್ಕೆ ಈಗ ಸಾಗರ, ಉದಧಿ, ಜಲಧಿ, ವಾರಿಧಿ, ಪಯೋಧಿ, ವಾರಾಮ್ನಿಧಿ, ಅಪಾಮ್ಧಿ, ಅಬ್ಧಿ ಅಂತ ಹೀಗೆಲ್ಲ ಸೇರಿಸ್ಕೊಂಡು ಮಾಡಬಹುದು. ಹಯಗ್ರೀವ ಅಂತ ಒಂದು ಶಬ್ದಕ್ಕೆ 400,000 ಪರ್ಯಾಯ ಶಬ್ದ ಕೊಡಬಹುದು ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ ಈಚಿನ ಒಬ್ಬರು ವಿದ್ವಾಂಸರು. ಹಯಗ್ರೀವ ದೇವರ ಬಗ್ಗೆ ಒಂದು ಕುದುರೆ ಮತ್ತೆ ಕೊರಳಿಗಿರುವ ಶಬ್ದಗಳು ಪರ್ಮಿಟೇಷನ್ಸ್ ಕಾಂಬಿನೇಷನ್ ಶಬ್ದ ಶಕ್ತಿ ಇದೆ. ಮತ್ತೆ ಏಕಾಕ್ಷರ ಕೋಶಗಳಿವೆ. ಮಾ ಅಂದ್ರೆ ಲಕ್ಷ್ಮಿ, ಭಾ ಅಂದ್ರೆ ಬೆಳಕು, ಕು ಅಂದ್ರೆ ಭೂಮಿ. ಈಗ ಕುಜ ಅಂತ ಕರಿತೀವಿ ಅಂಗಾರಕನ್ನ, ಕು ಭೂಮಿಯ ಜ ಹುಟ್ಟಿದವನು, ಭೂಮಿಯಲ್ಲಿ ಹುಟ್ಟಿದವನು. ಈ ತರದ್ದೆಲ್ಲ ಬಳಸ್ಕೊಳ್ತೀವಿ. ಹೀಗೆ ನಿಷೇಧಾಕ್ಷರಿ. ಆದರೆ ನಿಷೇಧಾಕ್ಷರಿಯಲ್ಲಿ ಸರಳ ಪದ್ಯ ಹೇಳೋದು ಒಂದು ಸವಾಲು. ಹೇಗೆ ನಿಷೇಧಾಕ್ಷರಿಯಲ್ಲಿ ಸರಳ ಪದ್ಯ ಹೇಳೋದು ಅಂದ್ರೆ, ತುಂಬಾ ಪ್ರಯತ್ನ ಪಟ್ಟು ನಾನು ಎರಡೂ ತರ ಮಾಡ್ತೀನಿ. ಬೇಕು ಅಂತ ಕಷ್ಟವಾಗಿರೋ ಪದ್ಯವು ರಚನೆ ಮಾಡ್ತೀನಿ ಆಡಂಬರವಾಗಿ, ಅತ್ಯಂತ ಸರಳವಾಗಿರತಕ್ಕಂತ ರೀತಿಯ ಪದ್ಯವು ರಚನೆ ಮಾಡ್ತೀನಿ. ಎರಡಕ್ಕೂ ಎರಡು ಎಕ್ಸ್ಟ್ರೀಮಿಸ್ ನನಗೆ ಇಷ್ಟ, ಹಾಗೆ ಮಾಡಬಹುದು ಅಂತ. ಆಮೇಲೆ ಸಮಸ್ಯೆ, ಇದು 4 ಸಾಲಲ್ಲಿ ಹೋಗುತ್ತೆ ನಿಷೇಧಾಕ್ಷರಿ, 4 ಪಾದಗಳು ಆಗುತ್ತೆ. ಅಂದ್ರದಲ್ಲಿ 3 ಸಾಲಿಗೆ ಬಿಡುವುದುಂಟು, ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಸಾಕು, ಅನ್ನ ಬೆಂದಿದೆಯಾ ಅಂತ ನೋಡಿದ್ರೆ ಕುಂದಗಳು ಸಾಕು. ನನ್ನ ಸಮಯ ಇದ್ರೆ 4 ಸಾಲು ಮಾಡಿ ಪರವಾಗಿಲ್ಲ, ಎಷ್ಟು ನಿಷೇಧ ಮಾಡ್ತಿರೋ ಮಾಡಿ ಚೆನ್ನಾಗಿರುತ್ತೆ, ಒಂದು ಲೈವ್ಲಿ ಎಂಜಾಯ್ಮೆಂಟ್. ಅದು ಸಮಸ್ಯೆ ಅಂದ್ರೆ ಒಂದು ವಿಕೃತವಾದ, ಅಶ್ಲೀಲವಾದ, ಅಸಭ್ಯವಾದ, ಅಪಾರ್ಥಕವಾದ, ಕೆಲವೊಮ್ಮೆ ನಿರರ್ಥಕವಾದ ಸಾಲನ್ನು ಕೊಡ್ತಾರೆ ಛಂದೋಬದ್ಧವಾದ ಪಾದ. ಆ ರೀತಿಯಾಗಿ ಹಿಂದೆ 3 ಸಾಲನ್ನು ನಾವು ಹೊಂದಿಸಿ ಹೇಳಿ ಈ ಅಶ್ಲೀಲತೆ ಅಪಾರ್ಥಕತೆಯನ್ನು ನಿರಾಕರಿಸಬೇಕು. ಓಕೆ. ಅದು ಈಗ ತುಂಬಾ ಅನೇಕ ವಿಧವಾದಂತಹ ಉದಾಹರಣೆಗಳಿವೆ. ನನ್ನ ಅವಧಾನ ಕಲೆಯಿಂದಲೇ ಬೇಕಾದಷ್ಟು ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಈಗ ನೋಡಿ, ತುಂಬಾ ಸರಳವಾಗಿರ್ತಕ್ಕಂತಹ ಒಂದು ಪದ್ಯವನ್ನು ಉದಾಹರಣೆಯಾಗಿ ಕೊಡಬಹುದು. ಅನೇಕ ವಿಧವಾದಂತಹವಿವೆ. ನಾನು ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು
ಎಲ್ರಿಗೂ ಸುಲಭವಾಗಿ ಬೋಧೆಯಾಗತಕ್ಕಂಥ ರೀತಿಯ ಒಂದು ಪದ್ಯವನ್ನು ನಿಮಗೆ ತೋರಿಸ್ತೀನಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ, ಹಾವಿನ ಹೆಡೆಯಡಿಯೊಳ ಆಕು ನಲಿದುದು ನೋಡೈ, ಹಾವಿನ ಹೆಡೆಯ ಕೆಳಗೆ ಇಲಿ ಸಂತೋಷವಾಗಿ ಓಡಾಡಿಕೊಂಡಿದೆ ಅಂತ. ಹಾವಿನ ಹೆಡೆಯಡಿಯೊಳ ಆಕು ನಲಿದುದು ನೋಡೈ, ಕಂದ ಪದ್ಯ. ಹಾವಿನ ಹತ್ತಿರ ಕಿಲಿ ಬಂದರೆ ನುಂಗು ಬಿಡುತ್ತಲ್ಲ. ನಾವು ಏನು ಮಾಡ್ತೀವಿ, ಮೊದಲೇ ಹೇಳಿದಂತೆ ಕನ್ಫೈನ್ ಮಾಡ್ಕೊಳ್ತೀವಿ, ನಮ್ಮದು ಇಷ್ಟೇ ಅಂತ. ಅದು ನಿಜವಾದ ಹಾವಿ ಆಗಿರಬೇಕಾ? ಏನೋ ಕವಿ ಹೇಳಿಲ್ಲ, ಹೇಳದನ್ನು ನಾವು ಯಾಕೆ ಇಂಪೋಸ್ ಮಾಡ್ಕೊಳ್ಬೇಕು? ಶ್ರೀ ವಿಕಟಾಕ್ಷನ ದೇಗುಲದ ಆವಾರದ ನಾಗಲಿಂಗ ವಿಗ್ರಹದೆಡೆಯೊಳ್ ನೈವೇದ್ಯವನ್ನು ಅಪಹರಿಸಲ್ ಹಾವಿನ ಹೆಡೆಯಡೆಯೊಳ ಆಕು ನಲಿದುದು ನೋಡಿ. ಶಿವನ ದೇವಸ್ಥಾನ, ಅಲ್ಲಿ ನಾಗಲಿಂಗನ ವಿಗ್ರಹ ಇದೆ, ಅದು ಶಿಲಾ ವಿಗ್ರಹ. ಅಲ್ಲಿ ಯಾರೋ ನೈವೇದ್ಯಕ್ಕೆ ಒಂದಷ್ಟು ಹಣ್ಣು ಹಂಪಲು ಇಟ್ಟಿದ್ದಾರೆ. ಆ ಕಲ್ಲ ಹಾವಿನ ಹೆಡೆಯ ಕೆಳಗೆ ಆ ತಿಂಡಿ ತಿನ್ನೋಕ್ಕೆ ಅಂತ ಇಲ್ಲಿ ಬಂದು ನಲಿದಾಡ್ತಾರೆ. ಎಷ್ಟೊಂದು ಕ್ರಿಯೇಟಿವ್ ಪವರ್ ಇರಬೇಕಾಗುತ್ತೆ ಅವಧಾನಿಗೆ. ಆಲ್ಟರ್ನೇಟಿವ್ಸ್ ಯೋಚನೆ ಮಾಡಬೇಕು. ಇದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಆಧುನಿಕರು ಹೇಳ್ತಾರಲ್ಲ, ಅದಕ್ಕೆ ತುಂಬಾ ಸಂವಾದಿ. ದತ್ತ ಪದಿಯು ಹಾಗೇನೆ, ನಾಲ್ಕು ವಿಸಂಗತವಾದ ಪದಗಳನ್ನ ಕೊಟ್ಟು ಆ ಸಂದರ್ಭಕ್ಕೆ ಹೊಂದಿಸಿ ಹೇಳಬೇಕು. ನನ್ನ ಶತಾವಧಾನದಲ್ಲಿ ಕೇಳಿದ್ರು, ಸಂಸ್ಕೃತದಲ್ಲಿ ಪದ್ಯ ಹೇಳಬೇಕು, ರಾಮ ಶೂರ್ಪಣಖಿಯನ್ನ ಮಾತಾಡಿಸುವುದು, ಹಲೋ ಹಾಯ್ ಹನಿ ಸ್ವೀಟ್ ಇಂಗ್ಲಿಷ್ ಪದಗಳು ಬಂದು. ಹೇಗೆ ಅದಕ್ಕೆ ಆನ್ಸರ್ ಮಾಡಿದ್ರಿ? ವಿನೋದಾರ್ಥಂ ಸಾರ್ಥಂ ಮುನಿ ನಿವ ಹಲೋಲೋ ರಘುವರ, ವಿನೋದಕ್ಕಾಗಿ ಮುನಿ ನಿವ ಹಲೋಲ, ಅಲ್ಲಿ ಹಲ ಬಂತು. ಸ್ಪೃಹಾಯಾಮ್ ಸ್ಪೃಹಾಯಾಮ್, ಅಲ್ಲಿ ಹಾಯ್ ಬಂತು. ಸ್ಪೃಹೆಯಿಂದ ಪ್ರೀತಿಯಿಂದ ರಾಗಾಂಧಾಂ ವಿಕಟವನಿತಾಂ ದಂಡಕವನೆ, ಪ್ರೀತಿಯ ಉನ್ಮಾದದಿಂದ ಕಾಮುಕಿಯಾಗಿ ಬಂದ ಅವಳನ್ನು ನೋಡಿ ಅವನೇನ್ ಮಾಡ್ತಾನೆ, ಮಹಾ ತೇಜಸ್ವೀಟ್ ಪ್ರತ್ಯಯ ಸಮುಚಿತ ತೇಜಸ್ವಿ ಈಟ್, ಈಟ್ ಅಂದ್ರೆ ನಾಯಕ ಅನ್ನುವ ವಿಶ್ವಾಸದಿಂದ ಆತ್ಮವಿಶ್ವಾಸ. ಶಬ್ದ ಸಂಪತ್ತು ಎಷ್ಟು ಅಗಾಧವಾಗಿ ಇರಬೇಕಾಗತ್ತೆ, ಈಗ ನಿಮ್ಮ ಅಧ್ಯಯನದ ಹಿನ್ನೆಲೆ ಅರ್ಥ ಆಗತ್ತೆ. ಹಾಗೆ ಅವನು ವಿಶಾಲಾಕ್ಷಿ ಇತ್ಯೇವಂ ವದತಿ ಮಹನೀಯೋ ರಘುವರ ಹನಿ, ಮಹನೀಯನಾದ ರಘುವರ ಅಮ್ಮ ವಿಶಾಲಾಕ್ಷಿ ಮಹನೀಯ, ನಾವು ತಿಂಕ್ ಕೂಡ ಮಾಡೋದಿಲ್ಲ ಅಲ್ಲಿ ಹನಿ ಬಂತು ಅಂತ. ಓಕೆ, ಚಿತ್ರ ಬಂದ ಹಾಗೆ ಒಂದು ವಿಲಕ್ಷಣವಾದಂತಹ ರೀತಿಯಲ್ಲಿ ಇರುತ್ತೆ. ಅದು ಶಾಬ್ದಿಕವಾಗಿ ಅಂದ್ರೆ ಕಿವಿಗೆ ಕೇಳುವಂತಹದ್ದಿರಬಹುದು, ದೃಶ್ಯಕ್ಕೆ ಕಾಣುವಂತಹದ್ದಿರಬಹುದು. ಒಂದು ಪದ್ಯದಲ್ಲಿ ರಾಮಾಯಣ ಮಹಾಭಾರತ ಎರಡೂ ಅರ್ಥ ಬರುವಂತೆ ಪದ್ಯ ಹೇಳಿ. ನನಗೊಮ್ಮೆ ಒಂದು ಚಾಲೆಂಜ್ಗೋಸ್ಕರ ಒಂದು ಪದ್ಯದಲ್ಲಿ 108 ಅರ್ಥ ಬರುವಂತ ರಚನೆ ಮಾಡಿದ್ದೆ. ಅದನ್ನ ಸ್ವಲ್ಪ ಹೇಳ್ತೀರಾ? ನಿಮ್ಮ ಹತ್ರ ಅವಧಾನ ಕೇಳ್ತಾ ಗಂಟೆಗಟ್ಟಲೆ. ಆ ಪದ್ಯ ಅರ್ಥವಾಗೋದು ಕಷ್ಟ, ತುಂಬಾ ತೊಡಕಾಗಿರ್ತಕ್ಕಂತ ಜಟಿಲವಾದದ್ದು, ಆ ರೀತಿಯಾದಂತ ಜಟಿಲತೆ ಇರತಕ್ಕಂಥ ಪದ್ಯ. ಅದರೊಳಗಡೆ ಪದ್ಯದ ಪದಗಳನ್ನು ಬದಲಾಯಿಸ್ತಾ ಬಂದರೆ, ಅಂದರೆ ಅವುಗಳ ಅರೇಂಜ್ಮೆಂಟ್ ಬದಲಾಯಿಸ್ತಾ ಬಂದರೆ 108 ಬೇರೆ ಬೇರೆ ಪದ್ಯಗಳು ಬರುತ್ತೆ. 108 ಅರ್ಥ ಇದೆ, 108 ಬೇರೆ ಬೇರೆ ಪದ್ಯಗಳು ಬರ್ತವೆ. ಈ ರೀತಿಯಾದ ಸರ್ಕಸ್ಸು, ಹೀಗೆಲ್ಲ ಮಾಡುವಂಥದ್ದು ಶಬ್ದ ಚಿತ್ರ. ಈಗ ನೋಡಿ, ಒಂದು ಎರಡೇ ಒಂದೇ ಅಕ್ಷರ ಇಟ್ಕೊಂಡು ಹೇಳಬೇಕು ಪದ್ಯ. ನಾನಾನನ ನೀನೆನ್ನಿನ ನೀನೇ ನಾನೇ ನನೂನ ನೀನೋ ನಾನೋ, ನಾನಾನನ ನಾನಾ ಮುಖಗಳವನೇ ಆನನ, ನೀನೆನ್ನಿನ ನೀನು ನನ್ನ ಸ್ವಾಮಿ, ನೀನೆಂದಾದರೂ ನಾನಾಗೋದುಂಟೆ, ನಾನು ನಿನ್ನ ದಾಸ ದ್ವೈತದ ಮೂಲಕವಾಗಿ, ಅಥವಾ ನಾನು ನಿನಗೆ ಸೇರಿದವನೋ ವಿಶಿಷ್ಟ ಅದ್ವೈತ, ನೀನೋ ನಾನೋ ನೀನೇ ನಾನೇ ನೀನು ನಾನೇ ಹೌದು ಅಂತ ಕಡೆಗೆ ಅದ್ವೈತ ಗೊತ್ತಾಗುತ್ತೆ. ಅನೂನ ಕೊರತೆ ಇಲ್ಲದಂತವನು ಅಂತ ಈ ರೀತಿಯಾಗಿ ಕಲಿಕಾಲ ಕಲಾಲೀಲೆ ಕಾಲ ಕೀಲಾಲ ಕೇಲಿಕೆ ಕಲ್ಕಕಾಕ ಕುಕಿಲೈಕಂ ಕಾಕಲಿ ಕೋಕಿಲಾಕುಲಂ. ನಮ್ಮ ಭಾಷೆ ಎಷ್ಟು ಅದ್ಭುತವಾಗಿದೆ ಅಂತ ಇವತ್ತು ಅನಿಸ್ತಾ ಇದೆ ನನಗೆ. ಕಲಿಕಾಲದಲ್ಲಿ ಕಲೆಯ ಲೀಲೆ, ಕಾಲಕೂಟದ ಜಲಗಳಲ್ಲಿ ಕೇಳಿಯಾಡಿದಂತೆ, ವಿಷದ ನೀರಿನಲ್ಲಿ ಈಜಿದಂತೆ ಈ ಕಲಿಗಾಲದಲ್ಲಿ ಆರ್ಟನ್ನೇ ನೆಚ್ಚಿಕೊಂಡು ಬಾಳುವುದು ಕಷ್ಟ ಕಷ್ಟ ಈ ರೀತಿ ಆಗೋಬಿಟ್ಟಿದೆ. ಕೆಟ್ಟ ಕಾಗೆಗಳ ಗುಂಪಿನಲ್ಲಿ ಒಂದು ಮೃದುಸ್ವರದ ಕೋಗಿಲೆ ಏನು ಮಾಡೋಕೆ ಸಾಧ್ಯ? ಕಲ್ಕ ಕಾಕ ಕುಕೀಲದಲ್ಲಿ ಏಕವಾದ ಕಾಕಲಿ ಸ್ವರದ ಕೋಕಿಲ ಆಕುಲವಾಗಿರುತ್ತೆ. ಅರ್ಥಕ್ಕಿಂತ ಆ ಶಾಬ್ದಿಕ ಚಮತ್ಕಾರ, ಅದು ಚಿತ್ರಕವಿತ್ವ. ಚಿತ್ರಕವಿತ್ವ ಅಂದ್ರೆ ಅದು ಚಿತ್ರ ಅಂದ್ರೆ ಬೆರಗು, ಫಿಗರೇಟಿವ್ ಅಂತ ಆ ರೀತಿಯಾಗಿರುವಂತದ್ದು. ಮತ್ತೆ ಹಿಂಗ್ ಓದಿದ್ರು ಹಾಗೆ ಇರಬೇಕು, ಹೀಗ ಓದಿದ್ರು ಹಾಗೆ ಇರಬೇಕು. ಭಾಸದಮರಿ ಮದಸಭಾ ಮೊದಲನೇ ಸಾಲು ಹಿಂಗ್ ಓದಿ, ಭಾಸದಮರಿ ಮದಸಭಾ ಲಾಸಾಭಾ ಶೋಕ ರಾಸಾಭಾ ಶೋಕನಾಕ ಶೋಭಾಸಾರ, ರಾಸಾಭಾ ಶೋಕನಾಕ ಶೋಭಾಸಾರ, ಲಾಸ ರಸ ರಸಾಲ ರಸ ರಸ ರಸಾಲ. ಅಂದ್ರೆ ಇಲ್ಲಿ ಮತ್ತೆ ಅದಕ್ಕೆ ಅರ್ಥ ಇದೆಯೇನೋ. ಅದೇ ಅರ್ಥ, ಅದು ಬಹಳ ಮುಖ್ಯ. ಅರ್ಥ ಇಲ್ಲದೆ ಇದನ್ನ ನಾವು ಸೃಷ್ಟಿಸಬಹುದು, ಮೊದಲು ಶಬ್ದ ಪದಬಂಧಗಳಲ್ಲಿ ಸೃಷ್ಟಿಸಬಹುದು, ಅರ್ಥ ಇರುವಂತೆ ಮಾಡುವುದು. ಭಾಸತ್ ಅಮರಿ ಮದಸಭ, ಭಾಸ್ವರವಾದ ದೇವತೆಗಳ ಸಭೆಗೆ ಭೂಷಣವಾದ ಕಲ್ಪವೃಕ್ಷವನ್ನು ಹೊಂದಿರತಕ್ಕಂಥದ್ದೇ. ರಾಸಾಭ ರಾಸಲೀಲೆಗೆ ಅನುಕೂಲವಾಗಿರ್ತಕ್ಕಂಥದ್ದೇ. ಮಾಸವರ
ಎಲ್ಲ ಕಾಲಗಳಲ್ಲಿ ಋತುಗಳಲ್ಲಿ ಒಳ್ಳೆಯವನಾಗಿರ್ತಕ್ಕಂಥ ವಸಂತದ ಅಶೋಕನಾಕ ಅಶೋಕ ವೃಕ್ಷಕ್ಕೆ ಸ್ವರ್ಗದ ಶೋಭೆ ತಂದು ಕೊಡುವ ಹೂ ಚಿಗುರು ತಂದು ಕೊಡ್ತಕ್ಕಂಥವನೇ. ಹೀಗೆ ಪಿಕ ರಾವಸಮ ಕೋಗಿರೆಗಳ ಧ್ವನಿಯಿಂದ ಸಮವಾದ ಲಯವನ್ನು ಇಟ್ಕೊಂಡಿರುವನೇ ಅಂತ ಅರ್ಥ ಹೋಗುತ್ತೆ. ಇದು ಚಿತ್ರಕವಿತ್ವ. ಇದನ್ನು ಅವಧಾನದಲ್ಲಿ ಮಾಡೋಕ್ಕೆ ಅಸಾಧ್ಯ ಅಂತ ಇಡೀ ಪರಂಪರೆ ನಂಬಿತ್ತು. ಮೊದಲ ಬಾರಿಗೆ ನಾನು ಅವಧಾನದಲ್ಲಿ ಚಿತ್ರಕವಿತ್ವವನ್ನು ಬಳಸಿದೆ. ಈಗ ನನ್ನ ಅತ್ಯಂತ ಆತ್ಮೀಯ ಮಿತ್ರ, ಕೆಲವರು ಶಿಷ್ಯ ಅಂತಾರೆ, ನಾನೇನು ಆತನಿಗೆ ಹೇಳಿಕೊಟ್ಟಿಲ್ಲ, ಡಾಕ್ಟರ್ ಶಂಕರ್ ಅಂತ, ಅತ್ಯದ್ಭುತವಾಗಿ ಸಂಸ್ಕೃತದಲ್ಲಿ ಚಿತ್ರಕವಿತ್ವವನ್ನು ಅವಧಾನದಲ್ಲಿ ಈ ಲೀಲಾಜಾಲವಾಗಿ ಮಾಡ್ಕೊಂಡು ಒಳ್ಳೆ ಪ್ರತಿಭಾಶಾಲಿ ಆತರ 16 ಜನ ಇದ್ದಾರೆ. ನಮ್ಮ ಉಮೇಶ್ ಗೌತಮ್ ಅವರು ನೀವೇ ಮುನ್ನ ಸಂದರ್ಶನ ಮಾಡಿದ್ರಿ, ಅವರು ಅವಧಾನಗಳನ್ನು ಮಾಡ್ತಾರೆ. ವಸಂತ ಭಾರದ್ವಾಜರಿದ್ದಾರೆ, ಅವರು ತಮ್ಮ ಬಾಲಕೃಷ್ಣ ಭಾರದ್ವಾಜರಿದ್ದಾರೆ, ಕನ್ನಡದಲ್ಲೇ ಇದ್ದಾರೆ. ಮುಂದೆ ನಾವು ಆಶಕವಿತ್ವಕ್ಕೆ ಬರ್ತೀವಿ. ಅಲ್ಲಿ ಉಂಡೆಯಾಗಿ ಒಂದು ಪದ್ಯವನ್ನು ಹೇಳಬೇಕು, ಇವೆಲ್ಲ ಒಂದೊಂದು ಸಾಲ ಹೇಳ್ತೀವಿ, ಇನ್ಸ್ಟಾಲ್ಮೆಂಟ್, ಅದು ಕ್ಯಾಶ್ ಅಂಡ್ ಕ್ಯಾರಿ ತರ ಹಾಗೆ ಪದ್ಯವನ್ನು ಮುಗಿಸ್ಬಿಡ್ಬೇಕು. ಅದು ಯಾವ ಸಬ್ಜೆಕ್ಟ್ ಮೇಲೂ ಇರಬಹುದು, ಯಾವ ಸಬ್ಜೆಕ್ಟ್ ಮೇಲೆ ಅವರೇ ಕೊಡ್ತಾರೆ ನಿಮ್ಗೆ ಸಬ್ಜೆಕ್ಟ್, ಅವರೇ ಕೊಡ್ತಾರೆ, ರಚಕರೇ ಕೊಡ್ತಾರೆ. ಅವಧಾನಿ ಬೆಗ್ಗರ್ ಈಸ್ ನಾಟ್ ಚೂಸರ್, ಕೊಟ್ಟಿದ್ದನ್ನ ಪಾಲಿಗೆ ಬಂದದ್ದು ಪಂಚಾಮೃತವೋ ಕೊಂಚಾಮೃತವೋ ಮಾಡಿ ಮುಗಿಸ್ಬೇಕು. ಆಗ ಅದಕ್ಕೂ ಕೆಲವರು ಕಂಡೀಷನ್ ಹಾಕೋದುಂಟು, ಸಾಮಾನ್ಯವಾಗಿ ಅವಧಾನದಲ್ಲಿ ಹಾಕೋಲ್ಲ, ನಾನು ಏನಪ್ಪ ಎಷ್ಟೆಷ್ಟು ಬೇಕು ಎಲ್ಲ ಹಾಕಿ ಪರವಾಗಿಲ್ಲ, ಇಂಥ ಅಲಂಕಾರವೇ ಬೇಕು, ಇಂಥ ಅಲಂಕಾರದಲ್ಲಿಯೇ ಪದ್ಯ ಇರಬೇಕು, ಈ ರೀತಿಯಾಗೆಲ್ಲ ಕೇಳ್ತಾರೆ. ಮತ್ತೆ ಇಂಥ ಛಂದಸ್ಸನ್ನೇ ಬಳಸಬೇಕು, ಕೆಲವೊಮ್ಮೆ ಇಂಥ ಪದವನ್ನೇ ಹಾಕಬೇಕು ಅಂತಲೂ ಕೇಳ್ತಾರೆ. ದತ್ತಪದಿ ಥರವೂ ಮಾಡ್ತಾರೆ, ಮಾಡಲಿ, ತೊಂದರೆ ಇಲ್ಲ. ಅದು ಲಘುವಾಗಿರ್ಬೋದು, ಗುರುವಾಗಿರ್ಬೋದು, ಗಂಭೀರವಾಗಿರ್ಬೋದು, ಯಾವ ರೀತಿಯಲ್ಲಿ ಬೇಕಾದ್ರೂ ಇರಬಹುದು. ಅದು ಎಷ್ಟೆಷ್ಟೆಲ್ಲ ಇರಬಹುದು ಅಂತಂದ್ರೆ ಅದಕ್ಕೆ ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯ ಇರಬಹುದು, ಪ್ರೌಢವಾಗಿರುವಂತಹದ್ದು ಇರಬಹುದು, ಹೀಗೆ ಯಾವುದೆಲ್ಲ ಇರಬಹುದು, ಅದೆಲ್ಲವನ್ನೂ ಕೂಡ ಇಟ್ಟುಕೊಂಡು ನಾವು ಪದ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಈಗ ನೋಡಿ, ಒಮ್ಮೆ ಒಂದು ಅವಧಾನದಲ್ಲಿ ಕೇಳಿದ್ರು, ಮೈಸೂರಿನ ಅವಧಾನದಲ್ಲಿ ಮಗನನ್ನು ಬೇರೆ ಊರಿಗೆ ಕಳಿಸ್ತಕ್ಕಂಥ ತಾಯಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಾಗ ಹೇಗೆ ಮಾತಾಡ್ತಾಳೆ, ಶಾರ್ದೂಲ ವಿಕ್ರೀಡಿತದಲ್ಲಿ ನೀವು ಹೇಳಬೇಕು ಪದ್ಯ ಅಂತ. ಇವತ್ತಿನ ಈ ದಿನದ ಒಂದು ಸಂದರ್ಭ ಹಳಗನ್ನಡದಲ್ಲಿ ಕಂದ ನೀರೆರೆ ರೈಲು ತಂಬಿಗೆಯೊಳಿನ್ ಅನ್ಯಾಂಬು ವೇಕತ್ತ ಚಲ್. ಅಪ್ಪ, ರೈಲ್ ತಂಬಿಗೆನಲ್ಲಿ ರೈಲ್ ಚಂಬು ಅಂತ ಈಗ ಮರ್ತು ಹೋಗಿದ್ದಾರೆ ಜನ, ಅದರೊಳಗೆ ನಾನು ನೀರು ತಂದಿದ್ದೀನಿ, ಬೇರೆ ಬಿಸ್ಲೇರಿ ವಾಟರ್ ಎಲ್ಲ ಯಾತಕ್ಕೆ ಬಿಸಾಕು. ಸಂದೇಹಾಸ್ಪದ ಭಕ್ಷ್ಯ ಮೇಕೆ ಪೆರರ ನಿಮ್ ಬುತ್ತಿ ಎಂ ಮಾಡದಿರ್. ಬೇರೆ ಬೇರೆಯವ್ರು ಕೊಡುವಂತ ತಿಂಡಿ ಮಾತ್ರ ತಿನ್ಬೇಡ, ನಾನು ಬುತ್ತಿ ಕಟ್ಕೊಟ್ಟಿದ್ದೀನಿ. ಬೆಂದಿರ್ಪೆಂ ಬರಯಣ್ಣ ಪತ್ರಂ. ಅಪ್ಪ, ನಾನು ಬೆಂದು ಹೋಗ್ತಾ ಇದ್ದೀನಿ, ಹೋದ ತಕ್ಷಣ ಪತ್ರ ಬರಿ ಅಂತ ಕೇಳ್ತಾಳೆ. ಏನಲ್ಲ ತಾಯಿ, ಬೀಳ್ಗೊಡಲ್ಕಿಂತು ಪುತ್ರಂ ದಾಕ್ಷಿಣ್ಯದ ಸುತ್ತಲೂ ಪರಿಕೇಪಂ ಮತ್ತೇನ ನಂಪು ಹೇಳ್ದಪ್ಪಂ. ತಾಯಿ ಹಳೆಯ ಕಾಲದವಳು ಹೀಗೆ ಹೇಳ್ತಾ ಇದ್ರೆ ಮಗನಿಗೆ ದಾಕ್ಷಿಣ್ಯ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಹೀಗೆ ಒಂಥರ ಅಂಜುಕೊಂಡು ನೋಡ್ತಾ ಇದ್ದಾರೆ. ಆಶಕವಿತ್ವದಲ್ಲಿ ಈ ರೀತಿಯ ವಿಷಯಗಳು ಬರಬಹುದು, ಈ ರೀತಿಯ ಉತ್ತರಗಳನ್ನು ನೀವು ನೀಡಬೇಕಾಗಬಹುದು ಅಂತ. ಆಮೇಲೆ ತುಂಬಾ ಸೂಕ್ಷ್ಮವಾದ ಭಾವನೆಗಳಿರುವಂತದ್ದಲ್ಲದೆ ಇಡೀ ದಶಾವತಾರದ ಮೇಲಿನ ಒಂದು ಪದ್ಯ ಹೇಳ್ಬಿಡಬೇಕು. ಹತ್ತು ಅವತಾರಗಳು ಆಶುಕವಿತ್ವದಲ್ಲಿ ಬರಬೇಕು, ಒಂದೇ ಚಿಕ್ಕ ಪದ್ಯದಲ್ಲಿ ಬರಬೇಕು. ಮಹಾಭಾರತದ ಕಥೆಯನ್ನು ಇಡೀ ಒಂದು ಪದ್ಯದಲ್ಲಿ ಹೇಳಿ, ಕಂಬಳಿ ಹುಳುವಿನ ಕೂದಲಿನ ಮೇಲೆ ಪದ್ಯ ಹೇಳಿ, ಹೇನಿನ ಕಾಲಿನ ಮೇಲೆ ಪದ್ಯ ಹೇಳಿ, ಈ ರೀತಿ ಎಲ್ಲ ಬರುತ್ತೆ. ಈ ತರದ್ದೆಲ್ಲ ನನ್ನ ಶತಾವಧ ಅಂತ ಕೇಳಿದ್ರೆ, ಬಟ್ಟೆ ಅಂಗಡಿಯಲ್ಲಿ ಅದ್ವೈತ ವೇದಾಂತ, ಬಟ್ಟೆ ಅಂಗಡಿಯಲ್ಲಿ ಅದ್ವೈತ ವೇದಾಂತ, ಹೇಗೆ ಹೇಳಿದ್ರಿ ಅದಕ್ಕೆ? ಅದು ಹಾಗೆ ಹೇಳುವಂಥದ್ದು, ಈ ಗುಣ ಅಂದರೆ ನೂಲು ಅಂತ ಅರ್ಥ ಇದೆ. ಈ ಗುಣಗಳ ಹೊಂದಾಣಿಕೆ, ನೂಲುಗಳ ಹೊಂದಾಣಿಕೆಯಿಂದ ಬಟ್ಟೆ ಆಗತ್ತೆ, ಅದರಿಂದ ನಾವು ಬಟ್ಟೆ ಅಂತ ಅಂದುಕೊಳ್ತೀವಿ. ಆದರೆ ಗುಣಗಳನ್ನು ಕಳಚಿ ನೋಡಿದಾಗ ಬಟ್ಟೆ ಬಟ್ಟೆಯಲ್ಲ ಅಂತ ಗೊತ್ತಾಗುತ್ತೆ. ಈ ಗುಣಗಳಿಂದಾಗಿ ಆಗಿರ್ತಕ್ಕಂಥದ್ದು ಜಗತ್ತು, ಅದರಿಂದ ಜಗತ್ತೇ ಪರಮಾರ್ಥ ಸತ್ಯ ಅಂತ ಭಾವಿಸ್ಕೊಳ್ತೀವಿ. ಆದರೆ ಈ ಗುಣಗಳನ್ನು ವಿಘಟನೆ ಮಾಡಿ ನಿರ್ಗುಣದಿಂದ ನೋಡಿದಾಗ ನಮಗೆ ವಾಸ್ತವ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಅಂತ ಆ ರೀತಿಯಾಗಿ ಪದ್ಯ ರಚನೆ ಮಾಡಿದೆ. ಹೀಗೆ ಇಂಗ್ಲಿಷ್ ಅನ್ನು ಬೆರೆಸಿ ಪದ್ಯ ಹೇಳಿ, ಒಂದೊಂದು ಸಾಲನ್ನು ಒಂದೊಂದು ಭಾಷೆಯಲ್ಲಿ ಪದ್ಯ ಹೇಳಿ, ಹಿಂಗೆ ಏನೇನೋ ಕೇಳ್ತಾರೆ. ಸಾಲಿನಲ್ಲಿ ಒಂದೊಂದು ಪದ್ಯ ಹೇಳೋದಕ್ಕೆ ಅದು ಆಗಿದೆ ನಿಮಗೆ, ಅದು ಮಾಡಿದ್ರು. ಭಾಮಿನಿ ಷಟ್ಪದಿ 6 ಸಾಲಿನಲ್ಲಿ, ತೆಲುಗು ಭಾಷೆ, ತಮಿಳ್ ಭಾಷೆ, ಕನ್ನಡ ಭಾಷೆ, ಪ್ರಾಕೃತ ಭಾಷೆ, ಹಾಗೆಲ್ಲ. ಆ ಕವಿತೆ ನೆನಪಿದ್ಯಾ? ಕವಿತೆ ತತ್ಕ್ಷಣ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವಧಾನದಲ್ಲಿ ಆಶುಕವಿತ್ವ ಅದು ಒಮ್ಮೆ ಹೇಳಿದ ಮೇಲೆ ಮತ್ತೆ ಜ್ಞಾಪಿಸ್ಕೊಳ್ಬೇಕಾದಿಲ್ಲ ಅಂತಿದೆ. ಈ ಮಿಕ್ಕಿದ್ದನ್ನು ಮಾತ್ರ ಜ್ಞಾಪಕದಿಂದ ಹೇಳಬೇಕು ಅಂತ. ಅಂದ್ರೆ ಈ ರೀತಿ ಆಶುಕವಿತ್ವ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ ಮೊದಲು ನೀವೇನು ಆರಂಭ ಮಾಡಿದ್ದೀರಿ, ಮೊದಲನೆಯ ಸುತ್ತಿನ ಕವಿತೆ ಅದು ಕೂಡ ರೂಪುಗೊಳ್ತಾ ಇರಬೇಕು. ಅಪ್ರಸ್ತುತ ಪ್ರಸಂಗಿ ಪ್ರಶ್ನೆ ಕೇಳ್ತಿರ್ತಾನೆ, ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು. ಅಪ್ರಸ್ತುತ ಪ್ರಸಂಗಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ? ಅವು ನಾವು ಆಲೋಚನೆ ಮಾಡ್ತಾ ಇದ್ದಾಗ ಬೇಕು ಅಂತಲೇ ತಲೆ ಕೆಡಿಸೋದಕ್ಕೆ. ಸ್ವಾಮಿ, ಪಾಣಿಗ್ರಹಣಕ್ಕೂ ಚಂದ್ರಗ್ರಹಣಕ್ಕೂ ಏನು ವ್ಯತ್ಯಾಸ ನನಗೆ ಮೊದಲು ಹೇಳಿ. ಹೇಗೆ ಇಂತ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಪಂಡಿತರ ಎದುರು ಕೂತಿರ್ತೀರಿ, ಆಡಿಯನ್ಸ್ ಇರುತ್ತೆ, ಅದು ನೋಡ್ಕೊಂಡು ಕೊಡಬೇಕಾಗತ್ತೆ. ಲಘುವಾಗಿ ಕೆಲವೊಮ್ಮೆ ಕೊಡ್ತೀವಿ, ಒಂದಕ್ಕೆ ಗ್ರಹಣ ಕಾಲದಲ್ಲಿ ಮೋಕ್ಷ ಕಾಲ ಇದೆ, ಇನ್ನೊಂದಕ್ಕೆ ಇಲ್ಲ ಅಂತ. ಹಾಗೇನೆ ಕೆಲವೊಮ್ಮೆ
ಶಬ್ದ ಚಮತ್ಕಾರದಿಂದ ಫೈಲ್ಸ್ಗೂ ಫೈಲ್ಸ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರು. ಒಂದನ್ನು ಆಪರೇಟ್ ಮಾಡಿ ನಿವಾರಿಸಿಕೊಳ್ಳಬೇಕು, ಇನ್ನೊಂದನ್ನು ಕೋಆಪರೇಟ್ ಮಾಡಿ ನಿವಾರಿಸಿಕೊಳ್ಳಬೇಕು. ಕೆಲವೊಮ್ಮೆ ಇನ್ನೂ ಒಂದು ವಿಲಕ್ಷಣ ಚಮತ್ಕಾರ, ಕೀರ್ತಿಶೇಷರ ಮದುವೆಯ ಆಹ್ವಾನಕ್ಕೆ ಆಹ್ವಾನ ಬಂದಿದೆ, ಮದುವೆಗೆ ಆಹ್ವಾನ, ನೀವು ಹೋಗ್ತೀರಾ ಅಂತ. ಸತ್ತವ್ರ ಮದುವೆಗೆ ಹೇಗೆ ಹೋಗೋದು? ಖಂಡಿತ ಹೋಗಿ ಆಶೀರ್ವಾದ ಮಾಡಿ ಊಟ ಮಾಡಿ ಬರ್ತೀನಿ. ಕೀರ್ತಿ ಎಂಬ ವಧು, ಶೇಷ ಎಂಬ ವರ್ಣ ಮದುವೆ ಕೀರ್ತಿಶೇಷರ ಮದುವೆ ಅಲ್ವೇ? ಅದು ಬೇರೆ ರೀತಿಯ ಯೋಚನೆ. ಗಂಭೀರವಾದಂಥ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಗಂಭೀರವಾದ ಉತ್ತರವೇನೆ ಕೊಡಬೇಕಾಗುತ್ತೆ. ಯಾವುದೊಂದು ವ್ಯಾಕರಣದ ಸಮಸ್ಯೆ, ಯಾವುದೊಂದು ಧರ್ಮಶಾಸ್ತ್ರದ ಸಮಸ್ಯೆ, ವಾಲಿಯನ್ನು ಮರೆಯಲ್ಲಿ ರಾಮ ಕೊಂದದ್ದು ನ್ಯಾಯವೇ, ಅದಕ್ಕೆ ಉತ್ತರ ಕೊಡ್ತೀವಿ. ನಾನು ತುಂಬ ಡೈಗ್ರೇಟ್ ಮಾಡ್ಕೊಳ್ತೀನಿ, ಈಗಲೇ ನೀವು ನೋಡಿರ್ಬೋದು, ಒಂದು ಪ್ರಶ್ನೆಗೆ ಬಹಳ ವಿಸ್ತರಿಸಿ ಉತ್ತರ ಕೊಡ್ತೀನಿ, ಅದರಿಂದ ನನಗೆ ಕಷ್ಟ, ನಾನು ಮತ್ತೆ ಈ ಟ್ರ್ಯಾಕ್ಗೆ ಬರಬೇಕು. ಅದಕ್ಕೆ ತುಂಬ ಜನ ಅವಧಾನಿಗಳು ಅಪ್ರಸ್ತುತ ಪ್ರಸಂಗಿನ ಎಂಟರ್ಟೈನೇ ಮಾಡಲ್ಲ, ಹಿಂಗೆ ಬಾಯಿಗೆ ಅಡ್ಡ ಹಾಕ್ಬಿಡ್ತಾರೆ. ಅದು ತಪ್ಪು. ಅವಧಾನಿ ಯಾರಿಗೂ ಕೂಡ ಸಾಕು ಸುಮ್ಮನೆ ಇರಿ ಅಂತ ಹೇಳಬಾರ್ದು. ಅವನು ಅವರ ಕೈ ಕೆಳಗೆ ಸಿಕ್ಕಾಕೊಂಡಂಥವನು. ಮಂದಹಾಸ ಬಿಡದೆ, ವಿನಯವನ್ನು ಬಿಡದೆ, ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು. ಕಾವ್ಯವಾಚನ ಅಂತ ಒಂದಂಗ, ನಮ್ಮ ಪ್ರಸಿದ್ಧ ಮಹಾಕವಿಗಳ ಮಹಾಕಾವ್ಯಗಳಿಂದ ಯಾವುದೋ ಒಂದು ಪದ್ಯ ಓದಿ ಕೇಳ್ತಾರೆ. ಆ ಪದ್ಯ ಯಾವ ಕವಿ ಬರೆದದ್ದು, ಯಾವ ಕಾವ್ಯ, ಸಂದರ್ಭ ಏನು ಅಂತ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೇಳಬೇಕು. ಮೊನ್ನೆ ದಿವಸ ಹಾಸನದಲ್ಲೊಂದು ಅವಧಾನ ಮಾಡಿದೆ. ವೀರಪ್ಪ ಮೊಯ್ಲಿಯವರ ಇತ್ತೀಚಿನ ಕಾವ್ಯ ರಾಮಾನ್ವೇಷಣ, ಶ್ರೀರಾಮಾಯಣ ರಾಮಾಯಣ ಅನ್ವೇಷಣ, ಅದನ್ನ ಕುರಿತು ಕೇಳಿದ್ರು. ಅದನ್ನ ನಾನು ಓದಿದ್ದರಿಂದ ಹೇಳಿದೆ, ಹಾಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು. ಒಂದೊಮ್ಮೆ ನೀವು ಪೇಚಿಗೆ ಸಿಲುಕುವ ಸಂದರ್ಭ ಬಂತು ಅನ್ಕೊಳ್ಳಿ, ಆವಾಗ ಏನ್ ಮಾಡ್ಬೇಕಾಗುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಒಮ್ಮೆ ಹೀಗಾಯಿತು, ನನಗೆ ತುಂಬಾ ಆದರಣೀಯರಾದ ಮಿತ್ರರು, ನನ್ನ ಅವಧಾನಕ್ಕೆ ಉತ್ತೇಜನ ಕೊಟ್ಟಂತವ್ರು ತುಂಬಾ ಜನ ಇದ್ದಾರೆ. ಲಂಕಾ ಕೃಷ್ಣಮೂರ್ತಿ ಅವರು, ಪದ್ಮನಾಭನ್ ಅವರು, ರಾಜೀವ ಲೋಚನ ಅವರು ಮೊದಲಾದ ಅನೇಕರಿದ್ದಾರೆ. ಈಗ ಆ ಮೂರು ಮಹಾನುಭಾವರು ದಿವಂಗತರೇ. ಇನ್ನೂ ಬೇರೆ ಚಿಕ್ಕ ವಯಸ್ಸಿನವರು ಬೇರೆ ಬೇರೆಯವರು ಇದ್ದಾರೆ ಬೇರೆ ಬೇರೆ ಊರುಗಳಲ್ಲಿ. ಅವಧಾನದಿಂದ ನನಗಾದ ಒಂದು ಸೌಭಾಗ್ಯ, ಅನೇಕ ಜನ ವಿದ್ವಾಂಸರ ರಸಿಕರ ಪರಿಚಯ ಇರಲಿ. ಅಂಥ ಒಂದು ಸಂದರ್ಭ ಒಂದು ಬಂದದ್ದೇನೆಂದರೆ, ಟಿ ಎನ್ ಪದ್ಮನಾಭನ್ ಅವರು ಒಂದು ಸಮಸ್ಯೆ ಕೊಟ್ಟರು. ಭಾರತೀಯ ವಿದ್ಯಾಭವನದಲ್ಲಿ ಅವಧಾನ, ವೇದಿಕೆ ಹತ್ತೋಕ್ಕೆ ಹೋಗ್ತಾ ಇದ್ದೀನಿ. ಆಗ ಒಂದು ಪ್ರಶ್ನೆ ಯಾರೋ ಸಹೃದಯರು ಕೇಳಿದ್ರು, ನಿಮ್ಮದೇ ಪ್ರಶ್ನೆ, ಇದುವರೆಗೂ ನೀವು ಪೇಚಿಗೆ ಸಿಕ್ಕಾಕೊಂಡಿಲ್ವಿ ಅವಧಾನದಲ್ಲಿ ಅಂತ. ಇಲ್ಲಪ್ಪ, ಯಾವತ್ತೂ ಬಂದಿಲ್ಲ ಅಂತ. ವೇದಿಕೆ ಹತ್ತದೆ. ಎರಡನೇದೇ ಸಮಸ್ಯೆ ಅವರು ಕೊಟ್ಟರು, ಷಂಡ ಷಂಡರು ಕೂಡಿರಲು ಸುಖಶಾಂತಿದಂ ಪರಮಾರ್ಥದಂ. ಇಬ್ಬರು ನಪುಂಸಕರು ಸೇರಿದ್ರೆ ಸುಖ ಶಾಂತಿ ಪರಮಾರ್ಥ ಅಂತ ಬಿಡಿಸ್ಬೇಕು. ಕಷ್ಟವಾಯಿತು ಅಂತ ಅಂದುಕೊಂಡೆ. ಭುತವಾದಂಥದ್ದು ಆ ಪರಿಹಾರ ಕ್ರಮ. ನಪುಂಸಕ ಲಿಂಗಕ್ಕೆ ಷಂಡ ಅಂತ, ಷಂಡ ಅಂದ್ರೆ ನಪುಂಸಕ ಅಂತ. ಸಂಸ್ಕೃತದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಶಬ್ದಗಳಿವೆ. ಮನಸ್ಸು ನಪುಂಸಕಲಿಂಗ ಶಬ್ದ, ಬ್ರಹ್ಮವಸ್ತು ನಪುಂಸಕಲಿಂಗ ಶಬ್ದ. ಚತುರ್ಮುಖ ಬ್ರಹ್ಮ ಅಲ್ಲ, ಕೇವಲ ಬ್ರಹ್ಮ. ಈ ಮನಸ್ಸು ಆ ಬ್ರಹ್ಮದಲ್ಲಿ ಸೇರಿಕೊಂಡಾಗ ಸುಖ ಶಾಂತಿ ಪರಮಾರ್ಥ ಬರುತ್ತೆ. ಅದು ಅಲ್ಲಿರುವ ಕೀಲಕ. ಅದನ್ನು ನೀವು ಬಿಡಿಸಬೇಕು. ಅದು ಅಲ್ಲಿಗೆ ಅರೈವಾಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ನಾನು ಅಂದುಕೊಂಡೆ, ತಮಿಳಲ್ಲಿ ಒಂದು ಗಾದೆ ಇದೆ, ಕಲಿಯುಗತ್ತಿಲ್ ಕೈಮೇಲಿನ ಫಲನ್ ಅಂತ. ಕಲಿಯುಗದಲ್ಲಿ ನರಕ ಸ್ವರ್ಗದವರೆಗೂ ಕಾಯುವಲ್ಲ, ಆ ಕ್ಷಣಕ್ಕೆ ಫಲ ಕೊಡುತ್ತೆ ಅಂತ. ಅವರಿಗೆ ನಾನು ಇದುವರೆಗೂ ಬಂದಿಲ್ಲ ಅಂತ ಹೇಳಿದೆ, ಈಗಲೇ ತೋರಿಸ್ಬಿಟ್ಟಿಲ್ಲ ಅಂತ. ಅವಧಾನ ನಿತ್ಯ ಪರೀಕ್ಷೆ. ಎಂದೋ ಒಂದು ದಿವಸ ಪ್ರತಿ ಕ್ಷಣದ ಪರೀಕ್ಷೆ ಅನ್ಸುತ್ತೆ. ಪ್ರತಿ ಕ್ಷಣದ ಒಂದು ಥ್ರಿಲ್ ಇದೆ, ಬದುಕಿನ ತರದ್ದೇ ಆಗಿದೆ. ಸೊ ಈ ರೀತಿ ಮುಂದುವರಿತಾ ಇರುವಾಗ ಗಂಟೆಗಳು ಹೊಡಿತಾರೆ, ಗಂಟೆ ಹೊಡಿತಾರೆ, ಎಷ್ಟು ಬಾರಿ ಹೊಡೆದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೂ ಎಸಿಬಹುದು, ಎಷ್ಟು ಹೂವನ್ನು ಎಸಿಬಹುದು, ಅದು ಮತ್ತೆ ಸಂಖ್ಯಾ ಚಮತ್ಕಾರಗಳಿರ್ತವೆ. ಅದು ನಾನು ಕೆಲವೊಮ್ಮೆ ಒಂದು ಪೇಂಟಿಂಗ್ ಅನ್ನು ಮಾಡ್ತಾ ಇರ್ತೇನೆ, ಮಧ್ಯೆ ಮಧ್ಯೆ ಅದನ್ನು ಮಾಡ್ತಿರ್ತೇನೆ. ಅದು ಮುಗಿಯುವ ಅಷ್ಟೊತ್ತಿಗೆ ಅವಧಾನ ಮುಗಿದಾಗ ಪೇಂಟಿಂಗ್ ಮುಗಿದಿರಬೇಕು, ತೋರಿಸಬೇಕು. ಹಾಗೆ ಇದೊಂದು ಸವಾಲು, ಅದು ಮಾಡಿದ್ದೀನಿ. ಆಮೇಲಿಂದ ಕೆಲವೊಮ್ಮೆ ಈ ರೀತಿಯಾದಂತಹದ್ದೇ ಒಂದು ಮೈಂಡ್ ಬಾಗ್ಲಿಂಗ್ ಆಗುವಂತ ರೀತಿಯಲ್ಲಿ, ಇನ್ನ ಬೇರೆ ಒಂದು ಪದ್ಯದಲ್ಲಿ ಎರಡನೇ ಅಕ್ಷರ ಇದು ಬರಬೇಕು, ಮೂರನೇ ಅಕ್ಷರ ಇರಬೇಕು, ನಾಲ್ಕನೇ ಅಕ್ಷರ ಇದು ಅಂತ ಆಲ್ಟರ್ನೇಟಿವ್ ಆಗಿ ಕೊಟ್ಬಿಡ್ತಾರೆ. ಅದು ಉದ್ದಿಷ್ಟ ಅಕ್ಷರ, ಅದನ್ನು ಫಿಲಪ್ ಮಾಡಬೇಕು. ಅಥವಾ ನಾನು ಒಂದು ವಸ್ತು ಕೊಟ್ಟಿದ್ದೀನಿ, ಆ ಪದ್ಯದ ಕೊನೆಯ ಅಕ್ಷರ ಮೊದಲು ಹೇಳಿ, ಎಂಟನೇ ಅಕ್ಷರ ಮೊದಲು ಹೇಳಿ ಅಂತ ಹಾಕಿ ಕೇಳ್ತಾರೆ. ಅದು ನಿರ್ದಿಷ್ಟ ಅಕ್ಷರ. ಇನ್ನೊಂದಿದೆ ವ್ಯಸ್ತಾಕ್ಷರಿ ಅಂತ, ಅದು ಭಯಾನಕ. ಏನಂದರೆ ಅದು, ಅವರು ಒಂದು ವಾಕ್ಯ ಮಾಡ್ಕೊಂಡು ಬಂದಿರ್ತಾರೆ ಯಾವುದೋ ವಾಕ್ಯದಲ್ಲಿ. ಈಗ ಉದಾಹರಣೆಗೆ ಅವರು ಹಿಂದಿಯಲ್ಲಿ ಅವಧಾನ ಸಭಾ ಮೇ ಅಪ್ಕೋ ಜೈ ಹೋಗ ಅಂತ ಬರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಸರಿ, ಮೊದಲಿಗೆ ಅವರು ಅದು ಒಂದು 17 ಅಕ್ಷರದ್ದು, ಅವಧಾನ ಸಭಾ ಮೇ ಆಪ್ಕೋ ಜೈ ಹೋಗ ಅಂತ 17 ಅಕ್ಷರ. ಅವರು ಮೊದಲು 17 ಅಕ್ಷರ ಕೊಡ್ತಾರೆ ಗ, ಹಿಂಗ್ ಕೊಟ್ಟು ಒಂದು 2 ಸೆಕೆಂಡ್ ಆದ ತಕ್ಷಣ ವಾಪಸ್ ತಗೊಂಡ್ಬಿಡ್ತಾರೆ ಚೀಟಿನ. ಆಮೇಲೆ 4ನೇ ಅಕ್ಷರ ಯಾವಾಗಲೂ ತೋರಿಸ್ತಾರೆ ನ ಅಂತ. ಓಕೆ, ಹೀಗೆ ಆಗ ಈಗ ಆಗ ಈಗ 17 ಬಾರಿ ಜಂಬಲ್ ಮಾಡಿ ಅಕ್ಷರ ತೋರಿಸಿರ್ತಾರೆ. ಅದು ಯಾವ ಭಾಷೆ ಅಂತ ಹೇಳಿರೋದಿಲ್ಲ, ಯಾವುದನ್ನು ಬರೆಯುವಂತಿಲ್ಲ, ಬರೆಯುವಂತ ಯಾವುದೂ ಇಲ್ಲ. ಯಾವುದು ನನಗೆ
ಇಡೀ ಅವಧಾನದಲ್ಲಿ ಪೇಪರ್ ಮತ್ತೆ ಲೇಖನಿ ಇಲ್ಲ, ಎಲ್ಲವೂ ತಲೆಯಲ್ಲಿ, ಮಸ್ತಕ ಸಹಾಯ ಇಲ್ಲ, ಬರೀ ಮಸ್ತಕ ಸಹಾಯ, ವ್ಯಸ್ತಾಕ್ಷರಿ. ಆಗ ನಾನು ಅವಧಾನದ ಕೊನೆಗೆ 2 ಗಂಟೆ ಆದ್ಮೇಲೆ ನೀವು ಕೊಟ್ಟಿದ್ದ ವಾಕ್ಯ ಅವಧಾನ ಸಭಾ ಮೇ ಆಪ್ಕೋ ಜೈ ಹೋಗ ಅನ್ನುವುದಲ್ವಾ ಅಂತ ಹೇಳಬೇಕು. ನೀವು ಇದನ್ನು ಎದುರಿಸಿದ್ದೀರಾ? ಎದುರಿಸಿದ್ದೀರಾ? ಅದರೊಳಗೆ ಏನ್ ಮಾಡ್ತಾರೆ, ಪ್ರಾಸಗಳ ಚಮತ್ಕಾರ ತರ್ತಾರೆ ನೋಡಿ. ಒಮ್ಮೆ ನನಗೆ ಒಬ್ರು ನನ್ನ ಸ್ನೇಹಿತರೆ ಇದರಲ್ಲಿ ಪ್ರಾಸಗಳ ಚಮತ್ಕಾರ, ಓಕೆ, ಚಂದ್ರ ಜನ್ಮ ಜನ್ಮ ಚ ಜನ್ಯಾಂತಂ ಪೂರ್ಣಿಮಾಯಾಂ ಪೂರ್ಣಿಮಾಯಾಂ ಅಭೂತ್ ಕಿಲ, ಜನ್ಮ ಜನ್ಮ ಚ ಜನ್ಮಾಂತ್ಯಂ ಪೂರ್ಣಿಮಾಯಾಂ ಅಭೂತ್ ಕಿಲ ಅಂತ. ಜನ್ಮ ಜನ್ಮ ಚ ಜನ್ಮಾಂತ್ಯಂ, ಎಷ್ಟು ಬಾರಿ ಜನ್ಮ ಜನ್ಮ ಬರುತ್ತೆ, ಅದು ಒಂದನೇ ಅಕ್ಷರವೋ ಎರಡನೇ ಅಕ್ಷರವೋ ನಾಲ್ಕನೇ ಅಕ್ಷರವೋ, ಕನ್ಫ್ಯೂಷನ್. ನನ್ನ ಸ್ನೇಹಿತರು ಡಾಕ್ಟರ್ ವೆಂಕಟಕೃಷ್ಣ ಅಂತ ಕೊಟ್ಟಿತ್ತು. ಇದು ಬುದ್ಧನ ಜೀವನ, ಅವನ ಹುಟ್ಟು ಜ್ಞಾನೋದಯ ಮತ್ತೊಂದು ಜನ್ಮ, ಕಡೆಗೆ ಮಹಾಸಮಾಧಿ, ಅದು ಎಲ್ಲ ಕೂಡ ವೈಶಾಖ ಪೂರ್ಣಿಮೆ ಎಂದು ಆಯಿತು ಅಂತ. ಅದು ಆ ಸಾಲು ನೆನಪಿಟ್ಕೊಳ್ಬೇಕು, ಕಂಡುಹಿಡಿಬೇಕು, ಮಧ್ಯದಲ್ಲಿ ಪದ್ಯ ರಚನೆಯನ್ನು ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿ ಶತಾವಧಾನದಲ್ಲಿ 108 ಪದ್ಯ ರಚನೆ ಆಯ್ತು. ಎಷ್ಟು ಸಮಯ ತಗೊಳ್ತು? ದಾಖಲೆ ಇದು ಅಂತ ಅನ್ಸುತ್ತೆ. ನಾನು ಶತಾವಧಾನ 9 ಗಂಟೆಗಳ ಅವಧಿಯಲ್ಲಿ ಮಾಡಿದ್ದು, ಬೆಳಗ್ಗೆ 9 ಗಂಟೆ ಕೂತದ್ದು, ಮತ್ತೆ ಮಧ್ಯೆ ಒಂದಷ್ಟು, ಬೆಳಗ್ಗೆ 9 ಗಂಟೆಗೆ ಉಪಕ್ರಮ ಸ್ವಾಗತ ಇತ್ಯಾದಿಯಾಗಿ 10 ಗಂಟೆಗೆ ಅವಧಾನ ಆರಂಭ ಮಾಡಿದ್ದು. ಮಧ್ಯೆ ಲಂಚ್ ಬ್ರೇಕ್ ಇತ್ತು. ನಾನು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಏನಾದರೂ ಕಸರತ್ ಮಾಡಬಹುದು ಅಂತ ಒಂದಿಬ್ಬರು ಎದುರಿಗೆ ಕೂತಿದ್ರು ವಿಟ್ನೆಸ್. ಆಮೇಲೆ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ಮುಗೀತು ಅಂತ ಹೇಳ್ತೀರಿ. ಬಹಳಷ್ಟು ಮೆಂಟಲಿ ಸ್ಟ್ರೈನ್ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ನೀವು ಹೇಳ್ತೀರಿ ಪ್ರೀತಿ ಇದ್ದಲ್ಲಿ ಸಾಧ್ಯ ಆಗುತ್ತೆ ಅಂತ, ಆದರೂ ಕೂಡ ಇಂಥ ಒಂದು ಪರೀಕ್ಷೆ ಏನಿದೆ ಇದು ತುಂಬ ಕಷ್ಟಕರವಾದ ಪರೀಕ್ಷೆ ಅಂತ ನಿಮ್ಗೆ ಅನ್ಸಲ್ವಾ? ನಾವಾಗಿ ಬಯಸಿ ಒಡ್ಡಿಕೊಂಡಾಗ ಕಷ್ಟ ಅಲ್ಲ. ನಾನು ಹೇಳಿದ್ನಲ್ಲ, ಅವಧಾನ ಒಂದು ಮೌಲ್ಯವಾದಾಗ ಕಷ್ಟ ಅಲ್ಲ, ಅವಧಾನ ಒಂದು ವಾಸ್ತವ ಫ್ಯಾಕ್ಟ್ ಆದಾಗ ಕಷ್ಟ. ನನಗೆ ಅವಧಾನದ ಮೂಲಕ ಒಂದು ರೆಕಾರ್ಡ್ ಮಾಡಿದ್ದು ನೆನೆಸ್ಕೋಬೇಕು, ಒಂದು ಸನ್ಮಾನ ಆಗಬೇಕು, ಒಂದು ಗಂಡು ಪೆಡ್ಡೇರ ಕಂಕಣ ತೊಡಸ್ಕೋಬೇಕು ಅಂದಾಗ ಈ ಸಮಸ್ಯೆಗಳು. ನನ್ನ ಸಂತೋಷಕ್ಕೆ ಮಾಡ್ತಾ ಇದ್ದೀನಿ, ನಾನಾಗಿ ಬಯಸಿ ಕೋರಿಕೊಂಡಿದ್ದು ಅಂತ. ಹಾಗೆ ಮಾಡಿದಾಗ ಆಗೋಲ್ಲ. ಫಿಸಿಕಲ್ ಆದಂಥ ಶ್ರಮ ಇರಬಹುದು, ಎದ್ದ ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಏನು ಆಗೋಲ್ಲ ನಿಮಗೆ ಅಂತ ಹೇಳ್ತಿದ್ದೀರಿ. ಒಮ್ಮೆ ಗದಗಿನಲ್ಲಿ ಅವಧಾನಕ್ಕೆ ಕೂತಾಗ ಸಿಕ್ಕಾಪಟ್ಟೆ ತಲೆನೋವುತ್ತಾ ಇತ್ತು. ಅವಧಾನ ಮಾಡಿ ಮುಗಿಸಿದ ಮೇಲೆ ಒಂಚೂರು ತಲೆನೋವಿರಲಿಲ್ಲ, ಪ್ರೇಕ್ಷಕರಿಗೆ ವರ್ಗಾಯಿಸಿಬಿಟ್ಟಿದ್ದೆ. ಈ ರೀತಿ ಪ್ರೇಕ್ಷಕರು ತಲೆನೋವು ಬಂತು ಅಂದ್ರೆ ಅಷ್ಟು ಅವ್ರು ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ. ನೀವು ಹೇಳೋದನ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಒಂದು ರೀತಿಯ ಸಾಮರ್ಥ್ಯ ಇರಬೇಕೇನೋ ಅಂತ ಅನಿಸ್ತಾ ಇದೆ. ಒಂದು ಮಟ್ಟಿಗೆ ಅದಕ್ಕೆ ನಂದೇ ಗಾದೆ, ಅವಧಾನ ಮಾಡೋದಕ್ಕಿಂತ ಮಾಡಿಸೋದು ಕಷ್ಟ, ಅದಕ್ಕಿಂತ ನೋಡೋದು ಕಷ್ಟ ಅಂತ. ನೋಡೋದು ಕಷ್ಟ ಅಂತ ನನಗೆ ಶ್ರಮ ಇಲ್ಲ. ಈ ಯಾರು ಅವಧಾನಿ ಆಗಬಹುದೇ ಅನ್ನೋದು ಮುಂದಿನ ಪ್ರಶ್ನೆ. ಧಾರಾ ಧಾರಣ ಧೈರ್ಯ ಇರುವಂಥವ್ರು ಯಾರೂ ಆಗಬಹುದು. ಯಾವ ಕಲೆಗೂ ಲೋಯರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಇಲ್ಲ, ಸ್ಕೈ ಇಸ್ ದಿ ಲಿಮಿಟ್ ಅಂತ. ಆದರೆ ನನ್ನ ಥೀಸಿಸ್ನ ಕನ್ನಡದಲ್ಲಿ ಅವಧಾನ ಕಲೆ ಅಂತ ಯಾವುದು ಮಾಡಿದೆ ಹಂಪಿ ವಿಶ್ವವಿದ್ಯಾಲಯಕ್ಕಾಗಿ ಡಿಲಿಟ್ಗೆ, ಆ ಥೀಸಿಸ್ನ ಬರೆದಿರೋದು ಹೇಗಿದೆ ಅಂದರೆ, ವ್ಯುತ್ಪನ್ನನಾದವನು ಅಂದರೆ ಈ ಮೂರು ಗುಣಗಳು ತಕ್ಕ ಮಟ್ಟಿಗೆ ಇರ್ತಕ್ಕಂಥವನು, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಅವಧಾನಿ ಆಗಬಲ್ಲ ಅಂತ ಆ ಥರ ಆಗಿದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಟ್ಟದ್ದು. ಮುಂದಿನ ನಿಮ್ಮ ಸವಾಲು ಅಥವಾ ಕನಸು ಅಂತಂದ್ರೆ ಸಹಸ್ರ ಅವಧಾನ ಮಾಡುವಂತದ್ದು ಅನ್ನುವಂಥದ್ದು? ಕನಸೇನು ಕಾಣ್ತಾ ಇಲ್ಲ, ಅವಕಾಶ ಬಂದ್ರೆ ಖಂಡಿತ ಮಾಡ್ತೀನಿ. ಆದ್ರೆ ಎಲ್ಲಿ ನಿಮ್ಗೆ ತೊಡಕಾಗಿದೆ, ಏನ್ ಬೇಕಾಗಿದೆ? ಸಹಸ್ರಾವಧಾನರು ಪೃಚ್ಛಕರು ಸೇರಬೇಕು ನೋಡಿ. ಒಂದು ಪ್ರಶ್ನೆಗೆ ಒಬ್ಬರೇ ಇದ್ರೆ ನನಗೆ ತುಂಬಾ ಅನುಕೂಲ ಅವಧಾನಿಗೆ. ಅವರ ಮುಖಕ್ಕೆ ಪ್ರಶ್ನೆಗೆ ನಾವು ತಳಿಕೆ ಮಾಡ್ತೀವಿ. ಓಕೆ, ಆಮೇಲೆ ಆದ್ರೂ 1000 ಜನರನ್ನ ಅವರ ಮುಖವನ್ನ ನೆನ್ಪಿಟ್ಕೊಂಡು ಅವರು ಕೇಳೋ ಪ್ರಶ್ನೆ ನೆನ್ಪಿಟ್ಕೊಳಕ್ ಸಾಧ್ಯ ಅಂತ, ಇಸ್ಂಟ್ ಇಟ್ ಅ ಬಿಗ್ ಚಾಲೆಂಜ್? ಖಂಡಿತ ಖಂಡಿತ ಸಾಧ್ಯ ಇದೆ. ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಓಕೆ, ಏನಂದ್ರೆ 8 ಮಾಡಿದ್ದಕ್ಕಿರುವ ತಂತ್ರವೇ 108 ಅದೇ 1000 ಆಗುತ್ತೆ. ಏನಂದ್ರೆ ಅಷ್ಟಾವಧಾನಕ್ಕಿರುವ ರಂಜನೆ ಅಪೀಲ್ ಅಚ್ಚುಕಟ್ಟು ಶತಾವಧಾನಕ್ಕಿಲ್ಲ, ಶತಾವಧಾನಕ್ಕಿರುವ ಅಚ್ಚುಕಟ್ಟು ಸಹಸ್ರಾವಧಾನಕ್ಕಿಲ್ಲ. ಏನಂದ್ರೆ ಈಗ ಒಂದೇ ಮ್ಯಾಚ್ ಟೆಸ್ಟ್ ಮ್ಯಾಚ್ ಇರೋ ವ್ಯತ್ಯಾಸ ಇದೆ ಅಷ್ಟೇ, ಸಂಖ್ಯೆಗಳು ಬೆಳೀತಾ. ಅವಧಾನಿಯ ಸಾಧನೆಯ ಒಂದು ರೆಕಾರ್ಡಿನ ದೃಷ್ಟಿಯಿಂದ ಸಹಸ್ರಾವಧಾನ ದೊಡ್ಡದು. ಅರೆ ರಂಜನೆಯ ಜನಕ್ಕೆ ಸಂತೋಷ ಕೊಡುವ ದೃಷ್ಟಿಯಿಂದ ಕಾಂಪ್ರಹೆನ್ಷನ್ 3 ಗಂಟೆ 2 ಗಂಟೆಯೊಳಗೆ ಅಡಕವಾಗೋದಕ್ಕೆ ಅಷ್ಟಾವಧಾನ ಸರಿ. ಸಹಸ್ರಾವಧಾನವನ್ನು ಕನ್ನಡಕ್ಕೆ ತರಬೇಕು ಮಾಡಿಸಬೇಕು ಅಂತ ಯಾರು ಆಯೋಜಕರು ಅಪೇಕ್ಷೆ ಪಟ್ಟು ವ್ಯವಸ್ಥೆ ಮಾಡಿದ್ರು 1 ತಿಂಗಳು ಹಿಡಿಸುತ್ತೆ. 1 ತಿಂಗಳಾಗುತ್ತೆ. ಎಷ್ಟು ಪದ್ಯಗಳ ರಚನೆ ಆಗಬಹುದು? 1000 ಪದ್ಯಗಳನ್ನು ರಚನೆ ಮಾಡಿ ಹೇಳಬೇಕಲ್ಲ, ಹೇಳಬಲ್ಲಿರಿ, ಅಷ್ಟು ಆತ್ಮವಿಶ್ವಾಸ ಇದೆ. ಖಂಡಿತ ಇದೆ. ನಿಮಗೆ ತುಂಬು ಹೃದಯದ ಹಾರೈಕೆಗಳನ್ನು ನಮ್ಮೆಲ್ಲ ವೀಕ್ಷಕರ ಪರವಾಗಿ. ಖಂಡಿತವಾಗ್ಲೂ ಒಂದು ದಿನ ಆ ಸಾಧನೆಯನ್ನು ಮಾಡ್ತೀರಿ. ಒಂದು ನನಗೆ ಸಹಸ್ರಾವಧಾನ ಮಾಡುವುದಕ್ಕಿಂತ ಮುಖ್ಯವಾಗಿರುವುದು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಒಂದೊಂದು
ನಾನು ಕನಸು ಕಂಡಂತ ಕ್ಲಾಸಿಕಲ್ ಎಪಿಕ್ ನ ಬರೆಯಬೇಕು ಅಂತ ಅದರ ತಯಾರಿಯಲ್ಲಿದ್ದೀನಿ. ಅದು ಹೆಚ್ಚು ನನಗೆ ಇಷ್ಟವಾಗತಕ್ಕಂಥದ್ದು. ಇದು ಯಾರು ಮಾಡಿಸಬೇಕಾದ್ದು, ಇದು ಅನ್ಯಾಯತ್ತ, ಅನ್ಯಾಯ ಎತ್ತಲ್ಲ ಅನ್ಯಾಯ ಎತ್ತ, ಬೇರೆಯವ್ರ ಕೈನಲ್ಲಿರೋದು. ಇದು ಪೂರ್ಣವಾಗಿ ನನ್ನ ಕೈನಲ್ಲೇ, ಆ ವಿಧಿಯ ಕೈನಲ್ಲಿ ಇರುವಂಥದ್ದು. ಸೊ ಆರಂಭ ಆಗಿದೆ ಅದು ಅಂತ ಹೇಳ್ತೀರಾ? ಓಕೆ ಗಣೇಶ್ ಅವರೇ, ಅವಧಾನ ಕಲೆಯ ಬಗ್ಗೆನೇ ಇನ್ನೂ ಬಹಳಷ್ಟು ಪ್ರಶ್ನೆಯನ್ನು ಕೇಳಬಹುದು. ನಿಮ್ಮ ಒಂದೊಂದು ಕವಿತೆಯನ್ನು ನೀವು ಓದ್ತಾ ಹೋದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದೊಂದು ಗಂಟೆ ಕಾಲ ನಿಮ್ಮೊಂದಿಗೆ ಕಳೆಯಬಹುದು. ಆದರೆ ಈಗಾಗಲೇ 3 ದಿನಗಳಷ್ಟು ಸಮಯವನ್ನು ನಾವು ತೆಗೆದುಕೊಂಡು ಬಿಟ್ಟಿದ್ದೀವಿ. ಸಮಯದ ಅವಧಿ ಮುಗಿತಾ ಬಂದಿರೋದ್ರಿಂದ ಕಾರ್ಯಕ್ರಮವನ್ನು ಮುಗಿಸಬೇಕು. ನಿಮ್ಮಂಥ ಅತ್ಯಂತ ಮೇಧಾವಿ ಜ್ಞಾನಿ ನಮ್ಮೊಂದಿಗೆ ಇದ್ದೀರಿ. ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು ಅನ್ನೋದೇ ನಮಗೆಲ್ಲರಿಗೂ ಬಹುದೊಡ್ಡ ಹೆಮ್ಮೆಯ ವಿಷಯ. ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೂ ನಿಮಗೆ ಮತ್ತೊಮ್ಮೆ ಶುಭ ಹಾರೈಕೆಗಳು. ನಮಸ್ಕಾರ. ನಮಸ್ಕಾರ.